ಲೀಲಾವತಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಕೆಲವೊಮ್ಮೆ ಹಸಿಮೆಣಸಿನಕಾಯಿ ವೇಗವಾಗಿ ಹಣ್ಣಾಗ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದ ರುಚಿಯಾದ ಬಯಲ್ಸೀಮೆ ಚಟ್ನಿ ಈ ರೀತಿ ಮಾಡಿ ಹಣ್ಣುಮೆಣಸಿನಕಾಯಿ ಚಟ್ನಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಶುಂಠಿ ಜಾಸ್ತಿ ತಗೊಳ್ಳಿ. ಶುಂಠಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದು ಬೆಲ್ಲ ನಿಮ್ಮ ಆಪ್ಷನ್, ಇದು ಗ್ಯಾಗರಿ ಅಂತ ಕರೀತಾರಲ್ಲ, ಇದು ನಿಮ್ಮ ಆಪ್ಷನ್. ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡಾದರೆ ಇಲ್ಲ, ಇದು ನಿಮ್ಮ ಆಪ್ಷನ್. ಈ ರೀತಿ ಚಪಾತಿಗೆ, ದೋಸೆಗೆ, ಚಟ್ನಿಗೆ, ತಂಬುಳಿಗೆ ಭಾಳ ಭಾಳ ರುಚಿ ಇರುತ್ತೆ. ನನಗಂತೂ ತುಂಬ ಇಷ್ಟ. ನೀವು ಮಾಡಿ ನೋಡಿ. ನೋಡಿ, ಈಗ ಬಾಣಲೆಯಲ್ಲಿ ಹುರಿತಾ ಇದೆ ನೋಡಿ, ಸಾಸಿವೆ ಎಲ್ಲ, ಸಾಸಿವೆ, ಜೀರಿಗೆ, ಮೆಂತ್ಯ, ಸ್ವಲ್ಪ ಹೊಂಬಣ್ಣ ಬಂದುಬಿಟ್ರೆ ಸಾಕು. ಹುಣಸೆ ಹಣ್ಣು ಹಾಕ್ಕೊಂಡು ಹುರಿಬೇಕು, ಹುರಿದ್ರೆ ರುಚಿ ಜಾಸ್ತಿ ಬರುತ್ತೆ. ಹುರಿದೀನಿ, ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಆಗೋಯ್ತು. ಚಟ 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 ಅಂತ ಇದೆ ಅಲ್ವ, ಶಬ್ದ ಬರ್ತಾ ಇದೆ ಅಲ್ವ. ಬೆಲ್ಲ ಉಪ್ಪು ಹಾಕಿದೆ, ಈಗ ಮಿಕ್ಸಿ ಮಾಡಿಬಿಟ್ರೆ ರೆಡಿ ಆಗೋಗುತ್ತೆ. ರುಚಿ ರುಚಿಯಾದ ಚಟ್ನಿ ತಯಾರಾಗಿದೆ. ಇದು ನೀರು ಮುಟ್ಟಿಸ್ಬೇಡಿ, ಇದು 15 ದಿವಸ ಆದರೂ ಹಾಗೇ ಇರ್ತದೆ, ಚೂರು ಹಾಳಾಗಲ್ಲ. ನಮ್ಮಅಮ್ಮ ಯಾವಾಗಲೂ ಹೇಳ್ತಿದ್ಲು, ಅಡುಗೆ ಯಾವಾಗಲೂ ರುಚಿ ಇರಬೇಕು, ಅದು ಶಕ್ತಿ ಕೊಡ್ತದೆ. ನಮ್ಮ ಬದುಕು ಬಾಳು ನಿಂತಿರೋದೆ ನಮ್ಮ ಅಡುಗೆ ಮೇಲೆ ಅಂತೇಳಿ. ಹಾಗಾಗಿ ಹೆಣ್ಮಕ್ಳು ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿ ನಿಮ್ಮ ಮನೆ ಗಂಡ್ಮಕ್ಳಿಗೆ ಮಾಡಿ ಹಾಕಿ. ನಾವು ಮಾಡಿ ಹಾಕಿದ್ದೇವೆ, ನೀವು ಹಾಗೆ ಮಾಡಿ ಅಂತ ನಾನು ವಿಶಿಂಗ್ ಮಾಡ್ತೇನೆ. ನಾವು ಹೆಣ್ಮಕ್ಳಿಂದ ಏನು ಹೇಳಕ್ಕೆ ಸಾಧ್ಯ, ನಾವು ಹಳೆ ಕಾಲದ ಮಂದಿ ಸ್ವಲ್ಪ. ನಾವಿನ್ನು ಈ ರೀತಿ ಅದೆಲ್ಲ ಎಲ್ಲ ಅಡುಗೆಗಳನ್ನ ನಿಮಗೆ ತೋರಿಸ್ತೇನೆ, ನಿಮ್ಮ ಮನೆ ಗಂಡ್ಮಕ್ಳಿಗೆ ಮಾಡಾಕಿ. ನಮ್ಮ ಆರೋಗ್ಯ, ನಮ್ಮ ಆಯುಸ್ಸು, ನಮ್ಮ ಮಾನಸಿಕ ಸಂತೋಷ, ನೆಮ್ಮದಿ ಎಲ್ಲ ನಿಂತಿರುವುದೇ ಅಡುಗೆ ಮೇಲೆ. ಅಲ್ಲಿ ಪರಮಾತ್ಮ ಆವಿರ್ಭವಿಸಿ ಬರ್ತಾನೆ ಅಂತ ನಮ್ಮಮ್ಮ ಹೇಳ್ತಿದ್ಲು. ವಿ ಲವ್ ಗಾಡ್, ವಿ ಲವ್ ಗಾಡ್ ಸೋ ಮಚ್, ಸೋ ಮಚ್ ಒನ್ಸ್ ಅಗೇನ್.